ಏನೋ ಒಂದು ರೋಗಗಳು, ಯಾವುದೇ ರೋಗ ಇದೆಯಾ, ರೋಗಕ್ಕೆ ಮದ್ದು ಅಂದರೆ ದತ್ತದೇವರ ಆರಾಧನೆ, ಕ್ಷೇತ್ರವಾಸ. ದರಿದ್ರ ದುಡಿದು ದರಿದ್ರದ್ರು ಅಂತ ಒಬ್ಬ ಧಾನ್ಯಾಭಿವೃದ್ಧಿ, ಒಬ್ಬ ಮನುಷ್ಯನ 18ನೇ ಅಧ್ಯಾಯದಲ್ಲಿ ಒಬ್ಬ ಬೆಳೆ ಬೆದಿರ್ತಾನೆ, ಬೆಳೆಯೆಲ್ಲ ಕುಯ್ದುಬಿಡು ಅಂತ ಹೇಳಿಬಿಡ್ತಾರೆ, ಕುಯ್ದುಬಿಡ್ತಾನೆ ಅವನು. ಅವ್ರ ಹೆಂಡತಿ ಮಕ್ಕಳು ಗಲಾಟೆ ಮಾಡ್ತಾರೆ, ಬರ್ತಾ ಕುಯ್ದುಬಿಟ್ಟಿ ಅಂತ ಕೇಳ್ತಾರೆ, ಇಲ್ಲ ತಮಾಷೆ ಹೇಳ್ತೀವಿ ಅಂತ ಹೇಳ್ತಾರೆ. ನಿಮ್ಮ ವಾಕ್ಯನ ಪ್ರಮಾಣ, ಗುರುವಾಕ್ಯವನ ಪ್ರಮಾಣ ಅಂತ ಹೇಳ್ತಾನೆ. ಎಲ್ಲರ ಬೆಳೆ ಹೋಗುತ್ತೆ, ಇವನು ಕುಯ್ದಿದ್ದಾಗಿ ಮತ್ತು ಮಳೆ ಬಂದು ಎರಡನೇ ಬೆಳೆ ಬರುತ್ತೆ ಅವನಿಗೆ. ದುಡ್ಡು ಬೇಕಾ ಕೇಳಿ, ಮಾರ್ಗದರ್ಶನಕ್ಕಿರ್ತಕ್ಕಂಥ ಏಕೈಕ ಜಾಗ ವಿಶ್ವದಲ್ಲಿ. ಇವತ್ತು ಕಾಶಿ ವಿಶ್ವೇಶ್ವರ ಇದ್ದಾನೆ, ಸೋಮನಾಥೇಶ್ವರ ಇದ್ದಾನೆ, ಶೇಷರ ಮನುಕಾತುನ ಇದ್ದಾನೆ, ಕೇದಾರೇಶ್ವರ ಇದ್ದಾನೆ, ಎಲ್ಲ ಈಶ್ವರ ಇದ್ದಾನೆ. ಮೂರು ಜನ ಐಕ್ಯರಾಗಿರ್ತಕ್ಕಂಥದ್ದು ದೇವರು. ಆಮೇಲೆ ಹೆಚ್ಚು ವಿಷಯ ಅಂತಂದರೆ ಅಲ್ಲಿ ಗಾಣಗಾಪುರದಲ್ಲಿ ಎಲ್ಲ ಗುರುಗಳು ಭ್ರಮೀಭೂತರಾಗಿದ್ದಾರೆ, ಗುರುಗಳು ಇಲ್ಲ. ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕಾ ಅವರಿಂದ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಂತಿಲ್ಲ, ಗುರುಗಳದು ಜನನ ಗೊತ್ತು, ಮರಣ ಯಾರಿಗೂ ಗೊತ್ತಿಲ್ಲ. ಅಂಥ ಒಂದು ಲೋಕವಿಖ್ಯಾತವಾದ ಜಾಗ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರಲಿ, ಅಲ್ಲಿ ಬಂದ ದೇವರ ಪ್ರಾರ್ಥನೆ ಮಾಡಲಿ, ನಾನು ಅವ್ರ ಪ್ರಾರ್ಥನೆ ಮಾಡ್ತೀನಿ, ರಾಷ್ಟ್ರಕ್ಕೆ ಸುಖವನ್ನು ಕೊಡೋಣ, ಅವ್ರು ಇನ್ನೂ ಧೈರ್ಯ ಮುನ್ನುಗ್ಗಿ ಕೆಲಸವನ್ನು ಮಾಡಲಿ. ವಿರೋಧ ಪಕ್ಷ ಆದರೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ, 24 ಹೊತ್ತಿಗೆ ಇಷ್ಟು ಬಲಹೀನವಾದ ವಿರೋಧ ಪಕ್ಷ ಖಂಡಿತ ಇರಲ್ಲ. ಬಲಹೀನವಾದ ವಿರೋಧ ಪಕ್ಷ ಇರೋದಿಲ್ಲ, ಬಲಿಷ್ಠರಾಗಿ ಬರಂಬಿಡ್ತಾರೆ. ಇನ್ನೇನವರು ಎಲ್ಲ ಒಗ್ಗೂಡ್ಕೊಂಡ್ಬಿಡ್ತಾರೋ ಗುರು ಮಹೇಶ್ವರ ಸಂಚಾರದಲ್ಲಿ 24ಕ್ಕೆ ಎಲೆಕ್ಷನ್. 24ಕ್ಕೆ ಹಂಗಾದ್ರೆ ಯಾವ ಪಕ್ಷ ವಿರೋಧ ಪಕ್ಷವಾಗಿರಬಹುದು? ಅಲ್ಲ, ವಿರೋಧ ಪಕ್ಷ ಸ್ಥಾನಕ್ಕೆ ಬಂದ್ಬಿಡ್ತಾರ ಅವರು, ದಾಟಿ ಬರ್ತಾರೆ ಅಲ್ಲಿಗೆ, ಹತ್ತಿರ ಬರ್ತಾರೆ, ಬರ್ತಾರೆ. ಒಂದು 3-4 ಜನ ಸೇರಿಕೊಂಡು ವಿರೋಧ ಪಕ್ಷನೇ ಮಾಡ್ಕೊಂಡ್ಬಿಡ್ತಾರೆ ಅವರೇ. ಅಂದರೆ ಪ್ರಧಾನಿ ಮೋದಿಯವರು ಸನ್ಯಾಸ ಸ್ವೀಕಾರ ಮಾಡಿ ರಾಜಸನ್ಯಾಸಿಯಲ್ಲಿ ರಕ್ಷಣೆ ಮಾಡಿದ್ರೆ ಮಾತ್ರ ಅವ್ರ ಮಟ್ಟಕ್ಕೆ ಹಾಕಿಲ್ಲ ಅವರು. ಆದರೆ ಈಗ ಕಷ್ಟ ಇದೆ. ಮೇಷಕ್ಕೆ ಗುರು ಬಂದಾಗ BJP ಸರ್ಕಾರ ಏನು ನಡೆಸ್ತಾರೆ, ಆಡಳಿತ ಮಾಡ್ತಾರೆ, ಅದರ ಖ್ಯಾತಿ ಕಡಿಮೆ ಆಗುತ್ತೆ. ಅವರ ಖ್ಯಾತಿಗೆ, ಪ್ರಧಾನಮಂತ್ರಿಯವರ ಖ್ಯಾತಿ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ಗೆಲುವಿನಲ್ಲಿ ಕೂಡ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಈ ಅಮ್ಮ ಸಂಸಾರ ಬಂದನೂ ಒಂದೇ, ಭವಸಾಗರನೂ ಒಂದೇ. ಭವಸಾಗರವನ್ನು ದಾಟಬೇಕಾದ್ರೆ ಕೃಪೆ ಬೇಕು, ರಾಮನಾಗಲಿ ಕೃಷ್ಣನಾಗಲಿ ದೇವಿಕೆ ಬೇಕು, ಸದ್ಗುರು ಒಬ್ಬನೇ ಅವ್ರು ನಡೆಸಬಲ್ಲ, ದತ್ತಾತ್ರೇಯನೇ ಕಾಪಾಡಬೇಕಷ್ಟೇ. ಅಷ್ಟು ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕಾ ಅವರಿಂದ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.